नमस्कार रिव्यू चानल स्वागत नानु सौख्य गांवकर् मुरुघा मठ के संबंध पट्टंते बहळष्टु कराळ रहस्यगळु ईग तेरेदुकोंडिवे चार्ज शीट न माहिति बहिरंग आगुव मूलक इदे होत्तल्लि मठद हिंदिन आडळिताधिकारी बसवराजन कोट्टिरुव शॉकिंग माहिति मुरुघा शिवमूर्ति बग्गे मुरुघा मठदल्लि एनागित्तु हिंदिन सीक्रेट अन्न होरगडे तेगेदिद्दारे ಅದನ್ನೇ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಇದು ಆಶ್ಚರ್ಯ ಆಗತ್ತೆ, ಹಾಗೆ ಇದನ್ನು ಕೇಳಿದ ಮೇಲೆ ನಿಮಗೂ ಕೂಡ ಒಂದಷ್ಟು ಬೇಸರ ಆಗಬಹುದು. ಏನಪ್ಪ ಏನು ನಡೀತಾ ಇದೆ ಅಂತ ಬಸವರಾಜನ್ ಹೇಳ್ತಾ ಇರೋದು. ಎಸ್, ಈ ಥರ ಮಕ್ಕಳ ಮೇಲೆಲ್ಲ ದೌರ್ಜನ್ಯ ಆದಾಗ ತಕ್ಷಣ ಅಧಿಕಾರಿಗಳ ಸಂಬಂಧಪಟ್ಟವ್ರ ಗಮನಕ್ಕೆ ತರಬೇಕು, ತಂದಾಗಿದೆ, ಈಗ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ನಾನೇನು ಮಾತಾಡಲ್ಲ ಅಂತ ಹೇಳಿದ್ರು. ಜೊತೆಗೆ ಮಠದೊಳಗಡೆನ ವ್ಯವಸ್ಥೆ ಕೆಟ್ಟಾಗ ಸರ್ಕಾರ ಮಧ್ಯಪ್ರವೇಶ ಮಾಡುವ ಅವಕಾಶ ಇದೆ, ಭಕ್ತರೇ ಎಲ್ಲ ಮಠಕ್ಕೆ ಆಧಾರವೇ ಭಕ್ತರು, ಅವರೇ ನಿರ್ಧಾರ ಮಾಡಬೇಕು. ಈಗೇನಾಗ್ತಿದೆ ಅಲ್ಲಿ ಏನು ತಾತ್ಕಾಲಿಕವಾಗಿ ಒಬ್ಬರನ್ನ ನೇಮಕ ಮಾಡಿರೋದು, ಅದೆಲ್ಲ ವಿಚಾರ ಮಾತನಾಡಿ ಹಳೆ ಸೀಕ್ರೆಟನ್ನು ತೆಗಿತಾರೆ ಅವರು. ನಾನಿದ್ದಾಗ ಅಂದರೆ ಬಸವರಾಜನ ಆಡಳಿತಾಧಿಕಾರಿಯಾಗಿದ್ದಾಗ ನಡೆದದ್ದು ಅವ್ರು ಹೇಳ್ಕೊಳ್ಳೋದು. ದೊಡ್ಡ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆದಿತ್ತು ಅಥವಾ ಇಂಥ ಚಟುವಟಿಕೆಗಳು ನಡೆದಿದ್ದವು, ಇದು ನನ್ನ ಗಮನಕ್ಕೆ ಬಂದಿತ್ತು, ನಾನು ಇದನ್ನು ವಿರೋಧಿಸಿದ್ದೆ, ಹಾಗಾಗಿ ನನ್ನನ್ನು ಮಠದಿಂದ ಹೊರಹಾಕಿದ್ರು. ಆದರೆ ಸಣ್ಣ ಮಕ್ಕಳ ಮೇಲೆ ಆಗ ಇಂಥದ್ದೇನು ನಡೆದಿದ್ದು ನನಗೆ ಗೊತ್ತಾಗಿಲ್ಲ, ಅಥದ್ದು ನಡೀತಾನೂ ಇರಲಿಲ್ಲ ಅಂತ ಹೇಳ್ತಾರೆ ಅವರು. 15 ವರ್ಷಗಳ ಹಿಂದಿನ ಮಾತು, ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಿರಲಿಲ್ಲ ಮುರುಘಾ ಮಠದಲ್ಲಿ, ಬರೀ ಮಠದ ಬೇರೆ ಕೆಲಸ ಮಾಡೋರು ಅಥವಾ ಮತ್ತಾರೋ ಹೆಣ್ಮಕ್ಳು ಇರ್ತಾರಲ್ವಾ ಬೇರೆ ಬೇರೆ ಸ್ಥರದಲ್ಲಿ ಕೆಲಸ ಮಾಡ್ತಿರೋರು, ಆ ಥರನೂ ಯಾರೋ ಒಟ್ಟಿನಲ್ಲಿ ದೊಡ್ಡ ಹೆಣ್ಮಕ್ಳು ಅವ್ರು ಹೇಳಿರೋದು. ನಿಮ್ಮ ಗಮನಕ್ಕೆ ನಾನಿಲ್ಲ, ನಾನು 15 ವರ್ಷದಿಂದ ಇಲ್ಲ. ಅಂದರೆ ಮೊದಲು ಈ ಟೈಪ್ ನಡೆದಿರಲಿಲ್ಲ? ಮೊದಲು ಈ ಟೈಪ್ ಬೇರೆ ನಮ್ಮನೆ ಕೇಳಿದ್ವಿ, ಬಟ್ ಈ ಟೈಪ್ ಮಕ್ಕಳ ಮೇಲೆ ಕೇಳಿದ್ದಿಲ್ಲ. ಮೊದಲಿಂದ ಬೇರೆ ರೀತಿಯ ಆರೋಪಗಳಿದ್ವು, ಅಂದರೆ ದೊಡ್ಡ ಹೆಣ್ಮಕ್ಳ ಮೇಲೆ ಆರೋಪಗಳಿದ್ವು, ಇದ್ದಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಅಪೋಸ್ ಮಾಡ್ತಾ ಇದ್ದೆ. ಆವಾಗ ಅವರು ನನ್ನನ್ನು ಹೊರಗಾಕ್ಲಿಕ್ಕೆ ಪ್ರಯತ್ನ ಮಾಡಿ ಹೊರಗೆ ಹಾಕಿದ್ರು. ಅಂದರೆ ನಿಮ್ಮನ್ನು ಹೊರಗಾಕಿದ್ದು ಅದೇ ಕಾರಣಕ್ಕೆ? ಅದೇ ಕಾರಣಕ್ಕೆ. ಅವಾಗಲೂ ಕೂಡ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಹೊರಗಾಕಿದ್ರು? ಆಗಲೂ ಕೂಡ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿತ್ತು ಆಗ್ತಾ ಇತ್ತು, ಅದಕ್ಕೋಸ್ಕರನೇ ಹೊರಗಾಕಿದ್ದು. ನೀವು ಅದನ್ನು ಹೇಳಿದ್ದಕ್ಕೆ ಈ ಥರ ಎಲ್ಲ ಮಠದಲ್ಲಿ ನಡೀತಾ ಇತ್ತು, ನನ್ನ ಗಮನಕ್ಕಿತ್ತು, ಹಾಗಾಗಿ ಸರಿಯಲ್ಲ ಇದು ಅಂತ ಶಿವಮೂರ್ತಿಗೆ ಹೇಳಿದ್ದಕ್ಕಾಗಿ, ಪ್ರತಿಭಟಿಸಿದ್ದಕ್ಕಾಗಿ ನನ್ನನ್ನು ಹೊರಹಾಕಲಾಯಿತು ಅಂತ ಬಸವರಾಜನ್ ಹೇಳಿರೋದು. ಸರ್, ಎಂಥ ಮಾತು, ಯಾವಾಗ ಹೇಳ್ತಾ ಇದ್ದೀರಾ ನೀವು? ಈಗ ಹೇಳ್ತಾ ಇದ್ದೀರಾ ಇಷ್ಟು ವರ್ಷ ಆದಮೇಲೆ? ಹಾಗಾದರೆ ಮಕ್ಕಳ ಮೇಲೆ ದೌರ್ಜನ್ಯ ಆಗಿಲ್ಲ, ದೊಡ್ಡ ಹೆಣ್ಣುಮಕ್ಕಳ ಮೇಲೆ ಆಗಿದೆ ಅಂದರೆ ಅದು ನಿಮಗೆ ಅಪರಾಧದಂತೆ ಕಾಣಿಸ್ಲೇ ಇಲ್ವಾ? ಬರೀ ನೀವು ಒಳಗಡೆ ಪ್ರತಿಭಟಿಸಿ ಹೊರಗಡೆ ಬಂದುಬಿಟ್ರಿ, ನನಗೂ ಮಠಕ್ಕೂ ಸಂಬಂಧ ಇಲ್ಲ ಅಂದರೆ ಆ ಮಠದ ಘನ ಪರಂಪರೆ ಎಂಥದ್ದು, ಇತಿಹಾಸ ಎಂಥದ್ದು ನಮಗಿಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತು. ನಾವು ಓದಿ ತಿಳ್ಕೊಂಡಿರೋದು ನೀವು ನೋಡಿದ್ದೀರಿ ಕಣ್ಣಾರೆ. ನೀವು ಅಲ್ಲೇ ಓದಿದವರು, ವಿದ್ಯಾರ್ಥಿ ನೀವು ಶಿವಮೂರ್ತಿ ಎಲ್ಲ ಅಲ್ಲೇ ಓದಿ, ನಿಮ್ಮ ಗುರುಗಳು ನಿಮ್ಗೆ ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ಕೂರಿಸಿರೋದಲ್ವ? ಆದರೆ ಮಠದ ಒಳಗಡೆ ಇಂಥದ್ದೊಂದು ಚಟುವಟಿಕೆ, ಭಕ್ತರು ಏನು ನಂಬಿದ್ದಾರೋ ಅದು ಏನೂ ಇಲ್ಲ, ಅಲ್ಲಿ ಒಳಗಡೆ ನಡೀತಿರೋದು ಅಕ್ರಮ, ಖಾವಿ ತೊಟ್ಟವ್ರು ಇಂಥ ಕೆಲಸಕ್ಕೆ ಬಿದ್ದಿದ್ದಾರೆ ಅನ್ನೋದು ಗೊತ್ತಿತ್ತು ನಿಮಗೆ? ಒಳಗಡೆ ಪ್ರತಿಭಟಿಸಿದ್ರೆ ಹೊರಗೆ ಹಾಕಿದ್ರು ನಿಮ್ಮ ನಡುವೆ ಆಗಿ ಬರಲಿಲ್ಲ, ಸರಿ ಹೊರಗಡೆ ಬಂದು ಮಠದ ಪರಂಪರೆ ಹಾಳಾಗ್ತಿದೆ, ಆ ಪೀಠಕ್ಕೆ ಕಳಂಕ ತರೋ ಕೆಲಸ ಆಗಿದೆ ಅಂತ ನೀವು ಎಲ್ಲೂ ಹೇಳಲಿಲ್ಲ. ಎಲ್ಲೋ ಒಳಗಡೆ ಒಂದು 4 ಜನಕ್ಕೆ ಹೇಳ್ಕೊಂಡಿರಬಹುದು, ಆದರೆ ಅದನ್ನು ಸರಿಪಡಿಸುವ ಕೆಲಸ ಮಾಡಲಿಲ್ಲ ನೀವು. ಈಗ ಇಂಥದ್ದೊಂದು ಶಾಕಿಂಗ್ ವಿಚಾರ ಬಸವರಾಜನ್ ಬಾಯಲ್ಲಿ ಹೊರಗಡೆ ಬಂದು ಮಾಧ್ಯಮದಲ್ಲಿ ಅವರು ಹೇಳಿಕೆ ಕೊಟ್ಟ ಮೇಲೆ ಆಕ್ಷೇಪಕ್ಕೆ ಕಾರಣ ಆಗಿದೆ. ಇಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತವರು ಯಾಕೆ ಹೀಗೆ ಮಾಡಿಬಿಟ್ರು ಬಸವರಾಜನ್ ಅವರು? ತಪ್ಪಲ್ವಾ ಇದು? ಅತ್ಯಾಚಾರ ದೊಡ್ಡವ್ರ ಮೇಲೆ ನಡೆದ್ರೂ ಅತ್ಯಾಚಾರನೇ, ಸಣ್ಣವ್ರ ಮೇಲೆ ನಡೆದ್ರೂ ಅತ್ಯಾಚಾರನೇ. ಗಾಂಭೀರ್ಯತೆ ಪೋಕ್ಸೋ ಕೇಸ್ಗೆ ಜಾಸ್ತಿ, ಆದರೆ ದೊಡ್ಡವ್ರ ಮೇಲೆ ರೇಪ್ ಆಯಿತು ಅಂತ ಅದನ್ನು ಕಡೆಗಣಿಸೋಕ್ಕಾಗತ್ತಾ? ಬೇಡ, ರೇಪ್ ಅಲ್ಲ ಅದು, ಯಾರೋ ಒಪ್ಪಿಗೆಯ ಮೇಲೆ ಆಗಿದೆ ಅಂತ ಆದ್ರೂ ಮಠದ ಘನತೆ ಗೌರವ ಖಾವಿ ತೊಟ್ಟಂತಹ ವ್ಯಕ್ತಿ ಮಾಡ್ತಿರೋ ಕೆಲಸ ಅದನ್ನಾದರೂ ನೀವು ಹೊರಗಡೆ ತರಬೇಕಾಗಿತ್ತಲ್ವ? ಮುರುಘಾ ಮಠ ಅಂದರೆ ಎಂಥ ಸ್ಥಾನಮಾನ ಇದೆ ಅದಕ್ಕೆ? ಇದು ಯಾಕೆ ಮಾಡಲಿಲ್ಲ ನೀವು? ಅಷ್ಟು ದೊಡ್ಡ ಜವಾಬ್ದಾರಿ ಇಟ್ಕೊಂಡು ಹೊರಗಡೆ ಬಂದ ಮೇಲೆ ಭಕ್ತರು
ಈ ಥರ ಗೋಮುಖ ವ್ಯಾಘ್ರಕ್ಕೆ ಕಾಲಿಗೆ ಬಿದ್ದು ನಮಸ್ಕರಿಸ್ತಿದ್ದಾರಲ್ಲ, ಇದನ್ನು ತಡಿಬೇಕು ಅಂತ ನಿಮಗೆ ಅನ್ನಿಸ್ಲಿಲ್ವಾ? ಇದು ಈಗ ಎದ್ದಿರುವಂಥ ಪ್ರಶ್ನೆ. ಅವ್ರು ಹೇಳಿದ್ದರ ಮೇಲೆ ನಾನು ಹೇಳ್ತಾ ಇರೋದು, ಮಾತಾಡ್ತಿರೋದು. 15 ವರ್ಷಗಳ ಹಿಂದೆ ಈ ಥರ ಆಗ್ತಿತ್ತು, ದೊಡ್ಡವ್ರ ಮೇಲೆ ಆಗ್ತಿತ್ತು, ಸಣ್ಣವ್ರ ಮೇಲೆ ಆಗ್ತಿರಲಿಲ್ಲ. ಸಣ್ಣವ್ರ ಮೇಲೆ ಆಯಿತು ಅಂತ ಗೊತ್ತಾದ ತಕ್ಷಣ ನಾನು ಗಮನಕ್ಕೆ ತಂದಿದ್ದೀನಿ. ಕೋರ್ಟ್ನಲ್ಲಿ ನಡೀತಿದೆ, ವಡ್ನಾಡಿಯವರೆಲ್ಲ ಅದನ್ನು ಸಂಪೂರ್ಣವಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ. ಅಂದರೆ ಈ ಗಂಡ ಹೆಂಡತಿ ಚೆನ್ನಾಗಿದ್ದಾಗ ಒಳಗಡೆ ಎಲ್ಲ ಚೆನ್ನಾಗಿರುತ್ತೆ, ಜಗಳ ಆದಾಗ ಒಬ್ಬರು ಸೀಕ್ರೆಟ್ ಒಬ್ಬರು ಬಿಚ್ಚಿಡ್ತಾರಲ್ಲ, ಆ ಥರನೇ ಇದಾಗಿರೋದು. ಇದೇ ಪ್ರಶ್ನೆಯನ್ನು ಸುಮಾರು ಜನ ಕೇಳಿದರು ಈ ಕೇಸ್ ಶುರುವಾದ ಹೊತ್ತಲ್ಲಿ. ಸರಿ ಇದ್ದರೆ ತಪ್ಪುಗಳು ಕೂಡ ಮುಚ್ಚಿ ಹೋಗ್ತಿದ್ವೇನೋ, ಆ ಸಮಸ್ಯೆ ಆಗಿದ್ದಕ್ಕೆ ಒಬ್ಬರು ಬಂಡವಾಳ ಒಬ್ಬರು ಬಯಲು ಮಾಡೋ ಥರ ಆಯ್ತಾ ಇಲ್ಲಿ ಅನ್ನೋ ಪ್ರಶ್ನೆಯೂ ಎದ್ದಿದೆ. ಅದ್ರ ಜೊತೆಗೆ ದಶಕಗಳಿಂದ ಮುರುಘಾ ಮಠದಲ್ಲಿ ಇಂಥ ಚಟುವಟಿಕೆ ನಡೀತಾ ಇದೆ ಅನ್ನೋದು ಸಾಬೀತಾಯಿತು. ಅಲ್ಲಿ ಆಡಳಿತಾಧಿಕಾರಿಯಾಗಿದ್ದವರೇ ಹೇಳಿರೋ ಮಾತಿದ್ದು, ನಾವು ಹೇಳ್ತಿರೋದೆಲ್ಲ ನಮಗೆ ಗೊತ್ತೂ ಇಲ್ಲ. ಮಕ್ಕಳ ಮೇಲೆ ದೌರ್ಜನ್ಯ ಯಾವತ್ತಿಂದ ಆಗ್ತಿದೆ ಅನ್ನೋದು ಗೊತ್ತಿಲ್ಲ. ಮಕ್ಕಳು ಸಂತ್ರಸ್ತೆಯರು ಹೇಳ್ತಿರೋ ಪ್ರಕಾರ ಬಹಳಷ್ಟು ವರ್ಷಗಳಿಂದ ಬಹಳಷ್ಟು ಜನರ ಮೇಲೆ, ನೂರಾರು ಜನರ ಮೇಲೆ ಒಡನಾಡಿಯವರು ಆರೋಪ ಮಾಡ್ತಿರೋರು. ಈಗ ಬಸವರಾಜನ್ ಹೇಳೋ ಪ್ರಕಾರ ಎಷ್ಟೋ ವರ್ಷಗಳಿಂದ ಶಿವಮೂರ್ತಿ ಬಂದಾಗನಿಂದ ಇಂಥದ್ದೊಂದು ಸಂಪ್ರದಾಯಕ್ಕೆ ನಾಂದಿ ಹಾಡಲಾಯ್ತಾ, ಹಾಗಾದರೆ ಆ ಪೀಠದ ಮಾನ ಮರ್ಯಾದೆ ಅವತ್ತೇ ಹೋಯ್ತಾ ಹಾಳಾಗಿ ಅನ್ನೋ ಪ್ರಶ್ನೆ ಬಸವರಾಜನ್ ಹೇಳಿಕೆಯಿಂದಾಗಿ ಎದ್ದಿದೆ. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡ್ತೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ.